Inchu minchu siri minchu, idu dari koruva minchu. जगदीश ನನ್ನ ಮಗನ ಬಾಯಿಂದ ಕೇಳೋ ಮಾತೆಲ್ಲ ನಿಮ್ಮ ಬಾಯಿಂದ ಕೇಳ್ತಾ ಇದ್ದೀನಿ. ನಾನು ಕಳ್ಕೊಂಡಿದ್ದ ತಂದೆ ಸ್ಥಾನ ಮತ್ತೆ ನನಗೆ ಸಿಕ್ಬಿಡ್ತು. ನನಗೀಗ ಸಮಾಧಾನ ಸಂತೋಷ ಎರಡೂ ಆಗ್ತಾ ಇದೆ. ನಿಮಗೆ ಹೇಗೆ ಕೃತಜ್ಞತೆ ಹೇಳಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನೀವು Excuse me, sir. Oh, Jagdish sir, Bunny. Mr. Maheshwar Prasad, please come in. Hello, Subramaniam. Thank you. Good, good, good. Who's Sarangpani aru? Bunny, good, good. Sarangpani aru. Ek dina gote ne manodi. Madlo andre var kedmur dusa bartai dri. Das and Das company file it kundo. ಸಾರಿ ವೆರಿ ಸಾರಿ ಏನೋ ಹಳೆ ನೆನಪಾಯಿತು ಹೇಳಿದೆ ಅಷ್ಟೇ. ಬೇಜಾರು ಮಾಡ್ಕೊಬೇಡಿ. ಪರವಾಗಿಲ್ಲ ಬಿಡಿ, ಅದಕ್ಕೆ ಯಾಕೆ ನಾ ಬೇಜಾರು ಮಾಡ್ಕೊಳ್ಳಿ. ಹಾಂ, ಏನು ವಿಷಯ? ಅದೇ ಸರ್, ನಾವು ಯುರೋಪಿಯನ್ ಸರ್ಜಿಕಲ್ ಯೂನಿಯನ್ ಕಾಂಟ್ರಾಕ್ಟ್ಗೆ ಅಪ್ಲೈ ಮಾಡೋದಕ್ಕೆ ಲೋನ್ ಕೇಳಿದ್ವಿ ನಿಮ್ಮ ಬ್ಯಾಂಕ್ನಲ್ಲಿ. ತಾವು ಯಶಸ್ವಿ ಸರ್ಜಿಕಲ್ಗೆ ಲೋನ್ ಕೊಡೋಕ್ಕಾಗಲ್ಲ, ಯಾವುದಾದ್ರೂ ಪ್ರಾಪರ್ಟಿ ಇದ್ರೆ ಪ್ಲೆಡ್ಜ್ ಮಾಡಿ ಅಂತ ಹೇಳಿದ್ರಿ. ಹೌದು, ಏನಾದರೂ ವ್ಯವಸ್ಥೆ ಮಾಡ್ಕೊಂಬಂದಿದ್ದೀರಾ? ಹೌದು ಸರ್, ಮಾಡಿದ್ದೀವಿ. ಗುಡ್. ಏನು ಮನೆ ಪ್ಲೇಟ್ ಮಾಡ್ತಿದ್ದೀರಾ? ಯಾರ್ದು ಮನೆ? ನಮ್ಮ ಮಾವ ಸಾರಂಗಪಾಣಿ ಅವ್ರದು ಸರ್. ಓ, ಯಶಸ್ವಿ ಸರ್ಜಿಕಲ್ಸ್ಗೋಸ್ಕರ ಸಾರಂಗಪಾಣಿ ಅವ್ರ ಮನೆ ಪ್ಲೇಟ್ ಮಾಡ್ತಾ ಇದ್ದಾರೆ? ಹೌದು ಸರ್, ನಮ್ಮ ಕಂಪ್ನಿಗೋಸ್ಕರ ಸಾಲ ತಗೋತಾ ಇರೋದು. ಸಾರಂಗಪಾಣಿ ಅವರು ಮನೆ ಪ್ಲೇಟ್ ಮಾಡ್ತಾ ಇದ್ದಾರೆ. ಬಹಳ ದೊಡ್ಡ ಮನಸ್ಸು ಅವ್ರದು. ಇದ್ರಲ್ಲಿ ದೊಡ್ಡ ಮನಸ್ಸೇನು ಬಂತು? ನಾನೇನು ಆ ಮನೇನ ನಿಮಗೆ ಮಾರ್ತಾನೂ ಇಲ್ಲ, ದಾನವಾಗೂ ಕೊಡ್ತಿಲ್ಲ. ಪ್ಲೆಡ್ಜ್ ಮಾಡ್ತಾ ಇದ್ದೀನಿ ಅಷ್ಟೇ. ಅದರಿಂದ ಎಲ್ಲರಿಗೂ ಒಳ್ಳೇದಾಗೋದಿದ್ರೆ ಆಗಲಿ ಅಂತ. ಮಹೇಶ್ವರ್ ಪ್ರಸಾದ್ ಅವರು ನಮ್ಮ ಇಂಡಸ್ಟ್ರಿಗೆ ತುಂಬ ಹಳಬರು. ಅವರು ಏನು ಕೆಲಸ ಮಾಡೋದಿದ್ರು ಆಳವಾಗಿ ಯೋಚನೆ ಮಾಡೇನೆ ನಿರ್ಧಾರ ತಗೊಳ್ಳೋದು. ಅವರಿಗೆ ಪ್ಲೆಡ್ಜ್ ಮಾಡೋದ್ರಲ್ಲಿ ನನಗೇನು ತೊಂದರೆ? ಮೊದಲಿಂದು ಹೀಗೆ ಮಹೇಶ್ವರ್ ಪ್ರಸಾದ್ ಅವರೇ ತುಂಬ ಒಳ್ಳೆಯವರು. ಸಾರಂಗಪಾಣಿಯವರು ಎಲ್ಲ ಡಾಕ್ಯುಮೆಂಟ್ಸು ಸರಿ ಇದೆಯಾ ನೋಡಿಬಿಡಿ ಸರ್. ಓ, ನಿಮ್ಮ ಹೆಸರಿಗೆ ಸ್ಪೆಸಿಫಿಕ್ ಪವರ್ ಆಫ್ ಅಟಾರ್ನಿ ಕೊಟ್ಟಿದ್ದಾರೆ ಸಾರಂಗಪಾಣಿಯವರು? ಹೌದು ಸರ್, ಈ ಲೋನ್ಗೋಸ್ಕರ. ಸಾರಂಗಪಾಣಿಯವರೇ, ನಿಮ್ಮ ಮನೆ ಬಸಂಗುಡಿ ಮೇನ್ ರೋಡಲ್ಲೇ ಇದೆಯಲ್ಲ? ಹೌದು ಸರ್. ಹ್ಞೂ, ಒಳ್ಳೆ ಕಮರ್ಷಿಯಲ್ ವ್ಯಾಲ್ಯೂ ಇದೆ. 90/40 ಇದೆ ಸರ್. ಪ್ರೆಸೆಂಟ್ ಮಾರ್ಕೆಟ್ನಲ್ಲಿ 6-7 ಕೋಟಿ ಬೆಲೆ ಬಾಳುತ್ತೆ. ಇನ್ಕಮ್ ರನ್ಸು, ಖಾತಾ ಸರ್ಟಿಫಿಕೇಟ್, ಲೇಟೆಸ್ಟ್ ಟ್ಯಾಕ್ಸ್ ಪೇಡ್ ರೆಸಿಪ್ಟ್ ಎಲ್ಲ ಇದೆ ಸರ್. ನನ್ನ ಮಕ್ಕಳ ನೋ ಅಬ್ಜೆಕ್ಷನ್ ಅಫಿಡವಿಟ್ಸು ಅದರಲ್ಲಿದೆ ಸರ್. ಹ್ಞೂ, ಎಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟೆ ಬಂದಿದ್ರ? ಇದೇನಿದು ಲೋನು? 5 ಕೋಟಿ ಬೇಕು ಅಂತ ಬರೆದಿದ್ದೀರಾ? ನಿಮಗೆ ಬೇಕಾಗಿರೋದು 2 ಕೋಟಿ ಅಲ್ವಾ? ಹೌದು ಸರ್, ಕ್ಯಾಶ್ ಆನ್ ಡೆಪಾಸಿಟ್ ಕಟ್ಟೋಕೆ ಅಂತ 2 ಕೋಟಿ ಕೇಳಿದ್ವಿ. ಆಮೇಲೆ ಕಾಂಟ್ರಾಕ್ಟ್ ನಮಗೆ ಸಿಕ್ಕರೆ ಪ್ರೊಡಕ್ಷನ್ ಶುರು ಮಾಡೋದಕ್ಕೂ ಸ್ವಲ್ಪ ಫಂಡ್ಸ್ ಬೇಕಾಗುತ್ತೆ. ಅಟ್ಲೀಸ್ಟ್ ಫಸ್ಟ್ ಕನ್ಸೈನ್ಮೆಂಟ್ ಕಳ್ಸೋಕ್ಕಾದರೂ ನಮಗೆ 3 ಕೋಟಿ ಎಕ್ಸ್ಟ್ರಾ ಫಂಡ್ ಬೇಕಾಗುತ್ತೆ. ಒಂದು ಕನ್ಸೈನ್ಮೆಂಟ್ ಕಳ್ಸಿದ ಮೇಲೆ ಅವರೇ ನಮಗೆ ದುಡ್ಡು ರಿಲೀಸ್ ಮಾಡ್ತಾರೆ. ಅದಕ್ಕೆ ನಾವು ಲೋನ್ ಅಮೌಂಟ್ನ 5 ಕೋಟಿ ಅಂತ ಮೆನ್ಷನ್ ಮಾಡಿದ್ದು. ಹೇಗಿದ್ರೂ ಮನೆ ವ್ಯಾಲ್ಯೂ ಜಾಸ್ತಿ ಇದೆಯಲ್ಲ, ನೀವು ಇದ್ರ ಮೇಲೆ ಲೋನ್ ಕೊಡ್ಬೋದಲ್ವ ಸರ್? ಇಲ್ಲ ಜಗದೀಶ್, ಹಾಗೆ ಕೊಡೋಕ್ಕಾಗಲ್ಲ. ಯಾಕೆ ಕೊಡೋಕ್ಕಾಗಲ್ಲ ಸರ್? ಯಾಕೆ ಅಂದರೆ ನಿಮಗಿನ್ನೂ ಕಾಂಟ್ರಾಕ್ಟ್ ಸಿಕ್ಕಿಲ್ಲ. ನೀವು ಕಾಂಟ್ರಾಕ್ಟ್ ಸಿಕ್ಕಿದ ಮೇಲೇನು ಮಾತಾಡ್ತಾ ಇದ್ದೀರಾ? ನಮ್ಮದು ಇಂಡಸ್ಟ್ರಿಯಲ್ ಬ್ಯಾಂಕು, ನಮಗೆ ಕೆಲವು ರಿಸ್ಟ್ರಿಕ್ಷನ್ಸ್ ಇದೆ. ಬೇರೆ ಬ್ಯಾಂಕುಗಳ ಥರ ನಾವು ಮನೆ ಮೇಲೆ ಹೆಚ್ಚಿಗೆ ಸಾಲ ಕೊಡೋಕ್ಕಾಗಲ್ಲ. ಪ್ರೊಡಕ್ಷನ್ನು, ಬಿಸ್ನೆಸ್ಸು, ವರ್ಕ್ ಆರ್ಡ್ರ್ ಮೇಲೆ ನಾವು ಹೆಚ್ಚಿಗೆ ಸಾಲ ಕೊಡ್ಬೋದು. ಈ ಮನೆ ಮೇಲೆ 2 ಕೋಟಿಗಿಂತ ಜಾಸ್ತಿ ಲೋನ್ ಕೊಡೋಕ್ಕಾಗಲ್ಲ.
ಯಾಕೆ ಬೇಜಾರು ಮಾಡ್ಕೊಂತೀರ ಮಹೇಶ್ವರ ಪ್ರಸಾದ್ ಅವರೇ? ನಾನು 2 ಕೋಟಿ ಲೋನ್ ಕೊಡ್ತೀನಿ ಅಂತ ಹೇಳಿದಿನಲ್ಲ, 2 ಕೋಟಿ ಲೋನ್ ತಗೊಂಡು ಕಾಷನ್ ಡಿಪಾಸಿಟ್ ಕಟ್ಟಿ ಕಾಂಟ್ರಾಕ್ಟ್ ಅಪ್ಲೈ ಮಾಡಿ. ಕಾಂಟ್ರಾಕ್ಟ್ ನಿಮ್ಮ ಕಡೆ ಆಗಿ ವರ್ಕ್ ಆರ್ಡರ್ ಬಂತು ಅಂದರೆ ವರ್ಕ್ ಆರ್ಡರ್ ಮೇಲೆ ಹೆಚ್ಚಿಗೆ ಲೋನ್ ಸಿಗುತ್ತೆ, ಏನಂತೀರಾ? ಓಕೆ ಸುಬ್ರಹ್ಮಣ್ಯಂ, ಸದ್ಯಕ್ಕೆ ಕಾಷನ್ ಡಿಪಾಸಿಟ್ ಕಟ್ಟೋದಕ್ಕೆ 2 ಕೋಟಿ ರಿಲೀಸ್ ಮಾಡಿ. ಐ ಆಮ್ ಆಪ್ಟಿಮಿಸ್ಟಿಕ್, ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಆಯಿತು, ಡಾಕ್ಯುಮೆಂಟ್ಸ್ ಎಲ್ಲ ಸರಿಯಾಗೇ ಇದೆ. ನಾನು ಒಂದು ಸತಿ ನಮ್ಮ ಲೀಗಲ್ ಅಡ್ವೈಸರ್ಗೆ ತೋರಿಸಿ ಲೀಗಲ್ ಒಪಿನಿಯನ್ ತೊಗೊಂಡ್ಬಿಡ್ತೀನಿ. ಅದಕ್ಕೆಲ್ಲ ಎಷ್ಟು ಟೈಮ್ ಆಗ್ಬೋದು ಸರ್? ಒಂದು 2 ವಾರ ಆಗ್ಬೋದು. 2 ವಾರ ಅಂದರೆ ತುಂಬ ಟೈಮ್ ಆಗುತ್ತಲ್ಲ ಸರ್? ಈಗಾಗಲೇ ತುಂಬ ಲೇಟ್ ಆಗಿಬಿಟ್ಟಿದೆ. 2 ವಾರ ಅಂದರೆ ಟೆಂಡರ್ಗೆ ಅಪ್ಲೈ ಮಾಡೋ ಡೇಟು ಮುಗಿದೋಗಿರುತ್ತೆ. ನಾವು ಇನ್ನೆರಡು ದಿನದಲ್ಲಿ ಟೆಂಡರ್ಗೆ ಅಪ್ಲೈ ಮಾಡಬೇಕು ಅಂತ ಇದ್ದೀವಿ. ಅಂದರೆ ನಿಮ್ಗೆ ಇನ್ನೆರಡು ದಿನದೊಳಗಾಗಿ 2 ಕೋಟಿ ಲೋನ್ ಬೇಕು? ಹೌದು ಸರ್. ನಿಮಗೆ DD ಯಾರ ಹೆಸರಲ್ಲಿ ಬೇಕು? ಯುರೋಪಿಯನ್ ಸರ್ಜಿಕಲ್ ಯೂನಿಯನ್ ಹೆಸರಿಗೆ ಸರ್. ಆಯಿತು, ನಾನು ಎಲ್ಲ ಪೇಪರ್ಸ್ನು ನಮ್ಮ ಲೀಗಲ್ ಅಡ್ವೈಸರ್ ಕಳಿಸಿ ಇವತ್ತೇ ಕ್ಲಿಯರ್ ಮಾಡಿಸ್ಕೊತೀನಿ. ಪೇಪರ್ಸ್ ಎಲ್ಲ ಸರಿಯಾಗಿದೆ, ಕಷ್ಟ ಆಗಲ್ಲ. DDನೂ ರೆಡಿ ಮಾಡಿರ್ತೀನಿ, ನಾಳೆ ಬೆಳಗ್ಗೆ ಬಂದು ಕಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ? ಓಕೆ ಸರ್, ತುಂಬ ಥ್ಯಾಂಕ್ಸ್. ಆಮೇಲೆ ಇನ್ನೊಂದು ವಿಚಾರ ಸರ್. ಏನು? ಈ ಕಾಂಟ್ರಾಕ್ಟ್ ನಮಗೆ ಆದರೆ ವರ್ಕ್ ಆರ್ಡರ್ ಮೇಲೆ ಫರ್ದರ್ ಲೋನ್ ಸಿಗುತ್ತಲ್ವಾ? ಯಾಕೆಂದರೆ ನೀವು ಮುಂದೆ ಕೊಡೋ ಲೋನ್ ಮೇಲೆ ನಾವು ಡಿಪೆಂಡ್ ಆಗಿದ್ದೀವಿ. ಅದು ಸಿಗಲಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ ಸರ್ ಪ್ರೊಡಕ್ಷನ್ಗೆ. ವರ್ಕ್ ಆರ್ಡರ್ ಮೇಲೆ ಖಂಡಿತ ಲೋನ್ ಸಿಗುತ್ತೆ, ನೀವು ಚಿಂತೆ ಮಾಡಬೇಡಿ, ನಾನಿದ್ದೀನಲ್ಲ. ಥ್ಯಾಂಕ್ ಯು ಮಿಸ್ಟರ್ ಸುಬ್ರಹ್ಮಣ್ಯಂ, ಥ್ಯಾಂಕ್ ಯು ವೆರಿ ಮಚ್. ನಿಮ್ಮಿಂದ ತುಂಬ ಸಹಾಯ ಆಯಿತು. ಇದರ ಸಹಾಯ ಏನು ಬಂತು ಸರ್? ನೀವು ಮನೆ ಪ್ಲೆಜ್ ಮಾಡ್ತಾ ಇದ್ದೀರಾ, ನಾವು ಲೋನ್ ಕೊಡ್ತಾ ಇದ್ದೀವಿ ಅಷ್ಟೇ. ಹಾಂ, ಎನಿವೇ ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು ಸರ್. ಹೇಳಿ ಸಂಪತಿಗೆ. ಸರ್, ಬೆಳಿಗ್ಗೆ ರಿಜಿಸ್ಟ್ರೇಷನ್ ಆಫೀಸ್ಗೆ ಹೋಗಿದ್ದೆ. ನಮ್ಮ ಹೊಸ ಕಂಪ್ನಿ ಕಾತ್ಯಾಯಿನಿ ಸರ್ಜಿಕಲ್ಸ್ ಅನ್ನೋ ಹೆಸರಲ್ಲಿ ರಿಜಿಸ್ಟರ್ ಆಗಿದೆ, ಅದ್ರ ಪೇಪರ್ಸ್ ಎಲ್ಲ ರೆಡಿ ಇದೆ, ಒಂದು ಸಲ ತೋರಿಸ್ಬಿಟ್ಟು ಹೋಗೋಣ ಅಂತ. ಓಕೆ, ಎಲ್ಲ ಸರಿಯಾಗೇ ಇದೆ. ಯುರೋಪಿಯನ್ ಸರ್ಜಿಕಲ್ ಯೂನಿಯನ್ ಕಾಂಟ್ರಾಕ್ಟ್ಗೆ ನಮ್ಮ ಹೊಸ ಕಂಪ್ನಿ ಹೆಸರಲ್ಲಿ ಅಪ್ಲೈ ಮಾಡೋದಕ್ಕೆ ಯಾವ ಪ್ರಾಬ್ಲಮೂ ಇಲ್ಲ. ನಾವು ನಾಳೆನೇ ಅಪ್ಲೈ ಮಾಡ್ತಾ ಇದ್ದೀವಲ್ವ? ಹೌದು ಸರ್, ಟೆಂಡರ್ ಪೇಪರ್ಸ್ ಎಲ್ಲ ರೆಡಿಯಾಗಿದೆ. ನಾನು ರಿಜಿಸ್ಟ್ರೇಷನ್ ಕಾಪಿಗಾಗಿ ವೆಯ್ಟ್ ಮಾಡ್ತಾಯಿದ್ದೀನಿ ಸರ್. ಆಯಿತು, ಹಾಗಾದರೆ ನಾಳೆನೇ ಕಾತ್ಯಾಯಿನಿ ಸರ್ಜಿಕಲ್ ಹೆಸರಲ್ಲಿ ಟೆಂಡರ್ಗೆ ಅಪ್ಲೈ ಮಾಡಿಬಿಡಿ, ಇನ್ನು ಲೇಟ್ ಮಾಡೋದು ಬೇಡ. ಓಕೆ ಸರ್. ಸರ್, ಒಂದು ವಿಷಯ ಹೇಳೋದನ್ನೇ ಮರ್ತಿದ್ದೆ. ಹೇಳಿ, ಏನು ವಿಷಯ? ಟೆಂಡರ್ಗೆ ಯಶಸ್ವಿ ಸರ್ಜಿಕಲ್ಸ್ನವ್ರು ಕೂಡ ಅಪ್ಲೈ ಮಾಡ್ತಾಯಿದ್ದಾರೆ ಸರ್. ಏನು, ಯಶಸ್ವಿ ಸರ್ಜಿಕಲ್ಸ್ನವರು ಟೆಂಡರ್ಗೆ ಅಪ್ಲೈ ಮಾಡ್ತಾ ಇದ್ದಾರೆ? ಹೌದು ಸರ್. ಅವ್ರ ಹತ್ರ ಕಾಶ್ ಆ್ಯಂಡ್ ಡೆಪಾಸಿಟ್ ಮಾಡೋದಕ್ಕೂ ಫಂಡ್ ಇರಲಿಲ್ಲ? ಇರಲಿಲ್ಲ ಸರ್, ಆದರೆ ಶ್ರೀನಿಧಿ ಇಂಡಸ್ಟ್ರಿಯಲ್ ಬ್ಯಾಂಕ್ನವರು ಅವರಿಗೆ ಲೋನ್ ಸ್ಯಾಂಕ್ಷನ್ ಮಾಡಿದ್ದಾರೆ ಸರ್, 5 ಕೋಟಿ ರೂಪಾಯಿ. ಬ್ಯಾಂಕ್ನವರು ಲೋನ್ ಸ್ಯಾಂಕ್ಷನ್ ಮಾಡೋಕ್ಕೆ ಹೇಗೆ ಸಾಧ್ಯ? ಅದು ಯಶಸ್ವಿ ಸರ್ಜಿಕಲ್ಸ್ ಅಂತ ಕಂಪ್ನಿಗೆ. ಹಾಗೆ ಕೇಳಿದ್ದಿದ್ರೆ ಅವ್ರು ಲೋನ್ ಸ್ಯಾಂಕ್ಷನ್ ಮಾಡ್ತಾ ಇರಲಿಲ್ಲ ಸರ್, ಅದೇ ಅವರು ಪ್ರಾಪರ್ಟಿ ಪ್ಲೆಡ್ಜ್ ಮಾಡಿದ್ದಾರೆ ಸರ್. ಮಹೇಶ್ವರ್ ಪ್ರಸಾದ್ ಹತ್ರ ಪ್ಲೆಡ್ಜ್ ಮಾಡೋಂಥ ಪ್ರಾಪರ್ಟಿ ಏನಿದೆ ಸ್ವಲ್ಪ? ಮೊದಲೇ ಎಲ್ಲ ಪ್ರಾಪರ್ಟಿನೂ ಪ್ಲೆಡ್ಜ್ ಮಾಡಿ ಅವ್ರು ಸಾಲದಲ್ಲಿ ಮುಳುಗಿದ್ದಾರೆ. ಮಹೇಶ್ವರ್ ಪ್ರಸಾದ್ ಅವರು ಪ್ಲೆಡ್ಜ್ ಮಾಡಿರೋದು ಅವ್ರ ಪ್ರಾಪರ್ಟಿನಲ್ಲ ಸರ್, ಸಾರಂಗ್ ಪಾಣಿ ಅವ್ರ ಮನೆನ. ಸಾರಂಗ್ ಪಾಣಿ ಅವ್ರ ಮನೆನ? ಏನು ಹೇಳ್ತಿದ್ದೀರಾ ಸಂಪತ್ ನೀವು? ನಾನು ಹೇಳ್ತಾ ಇರೋದು ನಿಜ ಸರ್. ಯಶಸ್ವಿ ಸರ್ಜಿಕಲ್ಸ್ ಅನ್ನೋ ಹತ್ರ ಫಂಡ್ ಇಲ್ದಿರೋ ವಿಚಾರ ಗೊತ್ತಾಗಿ ಸಾರಂಗ್ ಪಾಣಿ ಅವರೇ ಜಗದೀಶ್ ಅವರಿಗೆ ಮನೆನ ಫ್ಲೆಡ್ಜ್ ಮಾಡೋಕ್ಕೆ ಹೇಳಿರೋದು ಸರ್. ಮಾರ್ಕೆಟ್ನಲ್ಲಿ ಏನಿಲ್ಲ ಅಂದ್ರೂ 6-7 ಕೋಟಿ ರೂಪಾಯಿ ವ್ಯಾಲ್ಯೂ ಇದೆ ಸರ್ ಆ ಮನೆಗೆ, ಅದಕ್ಕೆ ಬ್ಯಾಂಕ್ನವರು ಲೋನ್ ಸ್ಯಾಂಕ್ಷನ್ ಮಾಡಿರೋದು ಸರ್. ಓ, ನನಗೀಗ ಅರ್ಥ ಆಗ್ತಾ ಇದೆ. ಜಗದೀಶ ಉದ್ಧಾರ ಆಗಲಿ ಅಂತ ಸಾರಂಗ್ ಪಾಣಿ ಈ ನಿರ್ಧಾರ ಕೈಗೊಂಡಿದ್ದಾರೆ. ಜಗದೀಶ ಮೇಲೆ ಬಂದರೆ ಸರಿಯೂ ಮೇಲೆ ಬರ್ತಾಳೆ. ತಮ್ಮ ಮಗಳ ಮೇಲಿನ ಪ್ರೀತಿ ಈಗ ಅಳಿಯಿನ ಮೇಲೆ ತಿರುಗಿದೆ. ಅವ್ರು ಟೆಂಡರ್ಗೆ ಯಾವಾಗ ಅಪ್ಲೈ ಮಾಡ್ತಾ ಇದ್ದಾರೆ ಸರ್? ನಾಳೆನೋ ನಾಳಿದ್ದು ಅಪ್ಲೈ ಮಾಡ್ಬೋದು ಸರ್.
ಬಿಡ್ ಅಮೌಂಟ್ ಎಷ್ಟು ಕೋಟ್ ಮಾಡಿದ್ದಾರೆ ಅಂತ ಏನಾದರೂ ಗೊತ್ತಾಯ್ತಾ? ಇಲ್ಲ ಸರ್. ಯಾವುದಾದ್ರೂ ಸೋರ್ಸಿಂದ ಗೊತ್ತಾಗೋ ಸಾಧ್ಯತೆ ಏನಾದರೂ ಇದೆಯಾ? ಇಲ್ಲ ಸರ್, ಸಾಧ್ಯವಿಲ್ಲ. ಅವ್ರು ಕೋಟ್ ಮಾಡಿರೋ ಬಿಡ್ ಅಮೌಂಟು ಮಹೇಶ್ವರ ಪ್ರಸಾದ್ ಜಗದೀಶ್ ಬಿಟ್ಟರೆ ಸರಿಯವರಿಗೆ ಮಾತ್ರ ಗೊತ್ತಿರೋದು ಸರ್. ಅವರಿಂದ ಇನ್ಫಾರ್ಮೇಷನ್ ಲೀಕ್ ಔಟ್ ಆಗೋದನ್ನು ನಾವು ಎಕ್ಸ್ಪೆಕ್ಟೂ ಮಾಡೋ ಹಾಗಿಲ್ಲ. ಅವ್ರನ್ನ ಬಿಟ್ಟರೆ ಅವ್ರು ಬಿಡ್ ಮಾಡಿರೋ ಅಮೌಂಟ್ ಎಷ್ಟು ಅಂತ ಬೇರೆ ಯಾರಿಗೂ ಗೊತ್ತೇ ಇಲ್ಲ ಅಂತೀರಾ ಸರ್? ಅಯ್ಯಂಗಾರ್ ಅವ್ರಿಗೆ ಗೊತ್ತಿರ್ಬೋದು ಸರ್. ಅವ್ರಿಗೆ ಒಂದು ವೇಳೆ ಟ್ರೈ ಮಾಡಿದ್ರೆ ದುಡ್ಡು ಆಸೆ ತೋರಿಸಿ ಲಂಚ ಕೊಡ್ತೀವಿ ಅಂತ ಹೇಳಿ. ಇಲ್ಲ ಸರ್, ಅದಕ್ಕೆಲ್ಲ ಆ ಮನುಷ್ಯ ಬಗ್ಗೋದಿಲ್ಲ. ಅವರು ಆ ಕಂಪ್ನಿಲಿ 20 ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ ಸರ್. ಆ ಕಂಪ್ನಿಗೆ ತುಂಬ ಲಾಯಲ್. ಆ ಕಂಪ್ನಿಲಿ ಯಾರ್ಯಾರೋ ಕೆಲಸ ಬಿಟ್ಟೋದ್ರು, ಆದರೆ ಅಯ್ಯಂಗಾರ್ ಇನ್ನೂ ಕೆಲಸ ಬಿಟ್ಟಿಲ್ಲ ಸರ್. ಅಂಥ ಮನುಷ್ಯನ ಬಾಯಿ ಬಿಡಿಸೋ ತುಂಬ ಕಷ್ಟ ಸರ್. ಹಾಗಂತ ನಾವು ಸುಮ್ಮನೆ ಇರೋಕ್ಕಾಗಲ್ಲ ಸಂಪತ್, ಏನಾದರೂ ಮಾಡಲೇಬೇಕು. ಈಗ ಓಟದಲ್ಲಿ ಉಳಿದಿರೋದು ಎರಡೇ ಕಂಪ್ನಿಗಳು, ಇದರಲ್ಲಿ ನಾವು ಗೆಲ್ಲಲೇಬೇಕು. ಟೆಂಡರ್ಗೆ ಅಪ್ಲೈ ಮಾಡೋಕ್ಕೆ ಎಷ್ಟು ದಿನ ಟೈಮ್ ಇದೆ ಅಂದ್ರಿ ಸರ್? ಇನ್ನೊಂದು ವಾರ ಇದೆ ಸರ್. ಇದಕ್ಕೆ ನಾನು ಏನಾದರೂ ಬೇರೆ ವ್ಯವಸ್ಥೆ ಮಾಡ್ತೀನಿ. ಸಂಪತ್, ನೀವೀಗ ಅಪ್ಲೈ ಮಾಡೋದು ಬೇಡ. ಅವ್ರು ಟೆಂಡರ್ಗೆ ಅಪ್ಲೈ ಮಾಡಿದ್ದಾದಮೇಲೆ ನಾವು ಅಪ್ಲೈ ಮಾಡೋಣ. ಓಕೆ ಸರ್. ಏನಿದು? ಅದೇ ಅಪ್ಪಾಜಿ, ನಮ್ಮ ಹೊಸ ಕಂಪ್ನಿಗೆ ಸಂಬಂಧಪಟ್ಟ ಪೇಪರ್ಸ್, ನೀವು ಒಂದ್ಸಲ ನೋಡಿ. ಅಂತೂ ನೀವು ಹಿಡಿದ ಹಠ ಬಿಡೋದಿಲ್ಲ. ಸರಿಯಾಗಿದೆ. ಸೊ ರಾಜೀವ್, ಹೊಸ ಕಂಪ್ನಿ ಶುರು ಮಾಡ್ತಾ ಇದ್ದೀರಿ, ಕಾಂಟ್ರಾಕ್ಟು ಸಿಗ್ತಾ ಇದೆ, ನಿಮ್ಮ ಮೇಲೆ ಕೆಲಸದ ಒತ್ತಡ ಇನ್ನೂ ಜಾಸ್ತಿ ಆಗಿಬಿಡ್ತದೆ. ಗೊತ್ತು ಅಪ್ಪಾಜಿ. ಗೊತ್ತು ಅಂತ ಸುಮ್ಮನೆ ಕೂತ್ಕೊಂಡು ಬಿಟ್ರೆ ಆಗೋದಿಲ್ಲ ರಾಜೀವ್. ನೀವೊಬ್ಬರೇ ಕಷ್ಟಪಡ್ತಾ ಇರಬೇಡಿ. ಸೋ ನಾಳೆ ನಮಗೆ ಈ ಕಾಂಟ್ರ್ಯಾಕ್ಟ್ ಸಿಕ್ಕಿಬಿಟ್ಟು ಕೆಲಸ ಶುರುವಾದರೆ ತುಂಬ ಬ್ಯುಸಿ ಆಗ್ಬಿಡ್ತೀವಿ. ಅದಕ್ಕೆ ಈಗಲೇ ನೀವು ಒಂದು ಎಕ್ಸ್ಟ್ರಾ 2 ಹ್ಯಾಂಡ್ಸ್ ತೋಳಿ. ಆವಾಗ ನಿಮಗೂ ಸುಲಭ ಆಗ್ತದೆ ಮತ್ತು ಕೆಲಸನೂ ಸುಸೂತ್ರವಾಗಿ ಆಗ್ತದೆ. ಓಕೆ? ಆಯ್ತು ಅಪ್ಪಾಜಿ, ನಾನು ಆ ಬಗ್ಗೆ ಯೋಚನೆ ಮಾಡ್ತೀನಿ. ಓಕೆ ಅಪ್ಪಾಜಿ, ಈ ಯುರೋಪಿಯನ್ ಕಾಂಟ್ರಾಕ್ಟ್ ವಿಚಾರದಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡದೇ ಇರೋ ಬೆಳವಣಿಗೆಗಳೆಲ್ಲ ಆಗ್ತಾ ಇವೆ. ಏನಾಗ್ತಾ ಇದೆ ರಾಜೀವ್? ಎನಿ ಪ್ರಾಬ್ಲಮ್ಸ್? ಪ್ರಾಬ್ಲಮ್ ಏನಿಲ್ಲ, ಆದರೆ ನಾವು ಅಪ್ಲೈ ಮಾಡೋದಿಲ್ಲ ಅಂದ್ಕೊಂಡಿದ್ದ ಕಂಪ್ನಿಗಳೆಲ್ಲ ಕಾಂಟ್ರಾಕ್ಟ್ ಅಪ್ಲೈ ಮಾಡ್ತಾ ಇವೆ. ಇದ್ದಿದ್ದೇ ನಾವು ಮೆಡಿನಿಟ್ಸು ಮತ್ತು ಯಶಸ್ವಿ ಸರ್ಜಿಕಲ್ಸು. ಈ ಮೆಡಿನಿಟ್ಸ್ಗೆ ಇಂಟರ್ನಲ್ ಪ್ರಾಬ್ಲಮ್ಸು, ಮತ್ತು ಯಶಸ್ವಿ ಸರ್ಜಿಕಲ್ಸ್ಗೆ ಫಂಡ್ಸೇ ಇಲ್ಲ. ಅಂದರೆ ಹೀಗಾಗಿ ಅವರು ಅಪ್ಲೈ ಮಾಡೋದಕ್ಕೆ ಸಾಧ್ಯವಿಲ್ಲವೇ? ನನಗೆ ಸಿಕ್ಕಿದ ಇನ್ಫಾರ್ಮೇಷನ್ ಪ್ರಕಾರ ಯಶಸ್ವಿ ಸರ್ಜಿಕಲ್ಸ್ನವ್ರಿಗೆ ಕಾಶ್ ಆ್ಯಂಡ್ ಡೆಪಾಸಿಟ್ ಕಟ್ಟೋಕ್ಕೆ ದುಡ್ಡಿರಲಿಲ್ಲ. ಅವರು ಕಾಂಟ್ರಾಕ್ಟ್ ಅಪ್ಲೈ ಮಾಡೋಲ್ಲ ಅಂತ ನಾನು ಅಂದ್ಕೊಂಡಿದ್ದೆ, ಆದರೆ ಯಶಸ್ವಿ ಸರ್ಜಿಕಲ್ನವರು ಕಾಂಟ್ರಾಕ್ಟ್ಗೆ ಅಪ್ಲೈ ಮಾಡಿದ್ದಾರೆ. ಹೌದಾ? ಅದು ಹೇಗೆ? ದುಡ್ಡು ಎಲ್ಲಿಂದ ತಂದರು? ಬ್ಯಾಂಕ್ನಲ್ಲಿ ಲೋನ್ ತಗೊಂಡಿದ್ದಾರೆ. ಅಲ್ರಿ, ಬೋರ್ಡ್ಗೆ ಇಲ್ಲದೆ ಇರೋ ಕಂಪನಿ ಯಾರ್ರಿ ಲೋನ್ ಕೊಡ್ತಾರೆ? ಇಲ್ಲ ಅಪ್ಪಾಜಿ, ಅವ್ರಿಗೆ ಲೋನ್ ಸಿಕ್ಕಿದೆ. ಸಾರಂಗ್ ಪಾಣಿ ಅವರು ಯಶಸ್ವಿ ಸರ್ಜಿಕಲ್ಸ್ಗೆ ಬ್ಯಾಂಕ್ನಿಂದ ಲೋನ್ ಕೊಡಿಸಿದ್ದಾರೆ. ಇದು ಬಹಳ ತಮಾಷೆ ಆಗಿದೆ ರಾಜೀವ್. ಅಲ್ರಿ, ಅವನು ಯಾವ ದೊಡ್ಡ ಮನುಷ್ಯ ಅಂತ ಬ್ಯಾಂಕ್ನವ್ರು ಅವ್ರಿಗೆ ಸಾಲ ಕೊಡ್ತಾರ್ರಿ? ಬ್ಯಾಂಕ್ನವ್ರು ಲೋನ್ ಕೊಡ್ತಾ ಇರೋದು ಸಾರಂಗ್ ಪಾಣಿ ಅವ್ರನ್ನ ನೋಡಿ ಅಲ್ಲ, ಅವ್ರ ಮನೆಯನ್ನು ನೋಡಿ. ಜಗದೀಶು ಮಹೇಶ್ವರ್ ಪ್ರಸಾದು ಲೋನ್ ಕೇಳೋಕೆ ಬ್ಯಾಂಕಿಗೆ ಹೋದಾಗ ಲೋನ್ ಕೊಡೋಕ್ಕಾಗೋಲ್ಲ, ಯಾವುದಾದ್ರೂ ವ್ಯಾಲ್ಯೂಬಲ್ ಪ್ರಾಪರ್ಟಿ ಇದ್ರೆ ಹೇಳಿ ಅದರ ಆಧಾರದ ಮೇಲೆ ಲೋನ್ ಕೊಡ್ತೀವಿ ಅಂತಂದ್ರಂತೆ. ಆದರೆ ಮಹೇಶ್ವರ್ ಪ್ರಸಾದ್ ಅವ್ರ ಹತ್ರ ಅಂಥ ಪ್ರಾಪರ್ಟಿ ಯಾವುದೂ ಇರಲಿಲ್ಲ. ಆಮೇಲೆ
ಆಮೇಲೆ ಈ ವಿಷಯ ಜಗದೀಶ್ ಅವರಿಂದ ಸಾರಂಗಪಾಣಿ ಅವರಿಗೆ ಗೊತ್ತಾಗಿದೆ. ಸಾರಂಗಪಾಣಿ ಅವರು ತಮ್ಮನ್ನ ಅಡ ಇಟ್ಟಿದ್ದಾರೆ. ಅದರ ಆಧಾರದ ಮೇಲೆ ಬ್ಯಾಂಕ್ನವರು ಲೋನ್ ಕೊಟ್ಟಿದ್ದಾರೆ. ಈ ಕಾಂಟ್ರಾಕ್ಟ್ ಯಶಸ್ವಿ ಸರ್ಜಿಕಲ್ಸ್ನವ್ರಿಗೆ ಸಿಕ್ಕಬೇಕು ಅಂತ ಆಸೆ ಸಾರಂಗಪಾಣಿ ಅವರಿಗೆ. ಅದಕ್ಕೋಸ್ಕರ ತಮ್ಮನ್ನ ಅಡ ಇಟ್ಟಿದ್ದಾರೆ. ಶೀಘ್ರ ಸಮಾಚಾರ. ಶತ್ರುವಿನ ಶತ್ರು ಮಿತ್ರ ಅಂತಾರಲ್ಲ ಹಾಗೆ ಈ ಸಾರಂಗಪಾಣಿ ಹೋಗಿ ಆ ಮಹೇಶ್ವರ ಪ್ರಸಾದ್ ಜೊತೆ ಸೇರ್ಕೊಂಡಿದ್ದಾನೆ. ಅವನ ಸಖ್ಯ ಬೆಳೆಸ್ತಾ ಇದ್ದಾನೆ. ನನ್ನ ಮಗ ಜಗದೀಶ್ ಅವನನ್ನು ನನ್ನ ವಿರುದ್ಧ ಎತ್ತಿ ಕಟ್ತಾ ಇದ್ದಾನೆ. ಇದೆಲ್ಲ ಯಾಕೆ ಮಾಡ್ತಾ ಇದ್ದಾನೆ ನನಗೆ ಗೊತ್ತು. ಅವತ್ತು ಅವ್ರ ಮನೇಲಿ ಅವ್ರಿಗೆ ಕಪಾಳ ಕೊಡೋದ್ನಲ್ಲ, ನನ್ನ ವಿರುದ್ಧ ಕೋಪಕ್ಕೆ ನನ್ನ ಮೇಲೆ ಸೇರಿ ತೀರಿಸ್ಕೊಳ್ಳೋದಕ್ಕೆ ಹೀಗೆ ಮಾಡ್ತಾ ಇದ್ದ. ನಾನೇನು ತಲೆ ಕೆಟ್ಟು ಹೊಡೆದ್ನ ಅವತ್ತು ಅವನಿಗೆ? ನನ್ನ ಜೀವನದಲ್ಲಿ ಯಾರು ಯಾವತ್ತೂ ಮಾಡದೇ ಇರೋ ವಿಶ್ವಾಸ ದ್ರೋಹ ಮಾಡಿದಾನ ಅವನು ನನಗೆ. ಸ್ನೇಹಿತ ಅಂತ ನಂಬಿದ್ದಕ್ಕೆ ನನ್ನ ಅನ್ನ ತಿಂದು ನನ್ನ ವಿರುದ್ಧನೇ ಇನ್ಕಮ್ ಟ್ಯಾಕ್ಸ್ ಕಂಪ್ಲೇಂಟ್ ಕೊಟ್ಟಿದ. ವಿಶ್ವಾಸ ದ್ರೋಹ ಅಲ್ಲ ಅದು? ಹೀಗೆ ಮಾಡಿ ಸಾರಂಗ್ ಪಣ್ಣ ನಾನು ಸುಮ್ಮನೆ ಬಿಟ್ಬಿಡ್ಬೇಕಾಗಿತ್ತ? ಕೋಪ ಮಾಡಿಕೊಳ್ಳೋ ಸಂಪೂರ್ಣ ಹಕ್ಕು ನನಗಿತ್ತು. ಹಾಗೆ ನೋಡೋಕೆ ಹೋದ್ರೆ ನಾನು ಕೊಟ್ಟಿರೋ ಅವನಿಗೆ ಶಿಕ್ಷೆ ಏನೇನು ಅಲ್ಲ, ಅವನು ಮಾಡಿರೋ ಮೋಸಕ್ಕೆ ಮಾಡಿ ತಪ್ಪಿ ಪ್ರಾಯಶ್ಚಿತ್ತ ಪಟ್ಕೊಂಡು ಮನೇಲಿ ಕೂತಿದ್ದಾನೆ ಅಂತ ನಾನು ಅನ್ಕೊಂಡ್ರೆ ಈಗ ನನ್ನ ವಿರುದ್ಧನೇ ಪಿತೂರಿ ಮಾಡ್ತಾ ಇದ್ದಾನೆ. ಮನೇನ ಅಡ ಇಟ್ಟು ಯಶಸ್ವಿ ಕಂಪನಿಗೆ ಸಾಲ ಕೊಡಿಸಿದ್ದಾನೆ. ಆ ಕಂಪನಿ ಉದ್ಧಾರ ಆಗಬೇಕು, ದಾಸ್ ಅಂಡ್ ದಾಸ್ ಕಂಪನಿ ನಾಶ ಆಗ್ಬಿಡ್ಬೇಕು. ಶಂಕರ್ ದಾಸ್ ಬೀದಿಗೆ ಬಿದ್ದ್ಬಿಡ್ಬೇಕು. ಇದೇ ಅಲ್ಲ ಆ ಸಾರಂಗಪಾಣಿ ಆಸೆ? ಇಷ್ಟಕ್ಕೂ ಮನೆ ಕಟ್ಟೋಕೆ ದುಡ್ಡು ಕೊಟ್ಟವನು ನಾನೇ. ಅವನ ಹೆಂಡತಿಗೆ ಕೈಯಾರ ಕೊಟ್ಟಿದ್ದೀನಿ ನಾನು. ನಾನು ಕೊಟ್ಟ ಹಣದಲ್ಲಿ ಕಟ್ಟಿದ ಮನೇನ ಇವತ್ತು ನನ್ನ ವಿರುದ್ಧ ಅಸ್ತ್ರವಾಗಿ ಬಳಸ್ತಾ ಇದ್ದಾನೆ. ಇಂಥ ನೀಚ ಬುದ್ಧಿ ಇರೋ ಸಾರಂಗಪಾಣಿ ಜೊತೆ ಸೇರಿಕೊಂಡು ತಂದೆ ವಿರುದ್ಧ ಕೆಲಸ ಮಾಡ್ತಾ ಇದ್ದಾನೆ ಜಗದೀಶ. ಸ್ವಂತಿಕೆ ಬೇಡ ಅವನು. ಒಟ್ಟಿನಲ್ಲಿ ಮಹೇಶ್ವರ ಪ್ರಸಾದ್, ಸಾರಂಗಪಾಣಿ ಮತ್ತೆ ಜಗದೀಶ್ ಈ ಮೂರು ಜನ ಸೇರಿಕೊಂಡು ನನ್ನನ್ನು ನನ್ನ ಕಂಪನಿನ ಮುಳುಗಿಸ್ಬಿಡ್ಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಅಷ್ಟೇ ತಾನೇ? ಕೂಲ್ ಡೌನ್ ಅಪ್ಪಾಜಿ, ಕೂಲ್ ಡೌನ್. ಅವರು ಕಾಂಟ್ಯಾಕ್ಟ್ಗೆ ಅಪ್ಲೈ ಮಾಡಿದ್ದಾರೆ ಅಷ್ಟೇ, ಅವ್ರಿಗಿನ್ನೂ ಕಾಂಟ್ಯಾಕ್ಟ್ ಸಿಕ್ಕಿಲ್ಲ. ಹಾಗಾಗೋದಕ್ಕೆ ಸಾಧ್ಯನೂ ಇಲ್ಲ. ಹಾಗಾಗಬಾರ್ದು. ನೋಡಿ ರಾಜೀವ್, ಅವರು ಕಾಂಟ್ರಾಕ್ಟ್ಗೆ ಅಪ್ಲೈ ಮಾಡ್ಬೋದು, ಆದರೆ ಯಾವುದೇ ಕಾರಣಕ್ಕೂ ಕಾಂಟ್ರಾಕ್ಟ್ ಅವರಿಗೆ ಸಿಗಬಾರ್ದು. ಈ ಸಾರಂಗಪಾಣಿ, ಮಹೇಶ್ವರ ಪ್ರಸಾದ್ ಮತ್ತು ಜಗದೀಶ್ ಇವರು ಮೂರು ಜನಕ್ಕೆ ಸರಿಯಾದ ಪಾಠ ಕಲಿಸ್ಬೇಕು. ಯಾವುದೇ ಕಾರಣಕ್ಕೂ ಸಾರಂಗಪಾಣಿ ಮುಂದೆ ನಾನು ಸೋತಾಗ ಆಗಬಾರ್ದು. ನೋಡಿ ರಾಜೀವ್, ನೀವೇನು ಮಾಡ್ತೀರೋ ನನಗೆ ಗೊತ್ತಿಲ್ಲ, ಆದರೆ ಯಾವುದೇ ಪರಿಸ್ಥಿತಿಯಲ್ಲೂ ಈ ಕಾಂಟ್ರಾಕ್ಟ್ ಅವ್ರಿಗೆ ಹೋಗ್ದಾಗ ನೋಡ್ಕೊಳ್ಳಿ. ಡೋಂಟ್ ವರಿ ಅಪ್ಪಾಜಿ, ಆ ಕಾಂಟ್ರಾಕ್ಟ್ ನಮಗೆ ಸಿಕ್ಕೇ ಸಿಗುತ್ತೆ. ಸೋಲಿನಲ್ಲೂ ಎಲ್ಲ ಮೀರಿ ಮಿಂಚಿ ನಿಂತೆಯ, ಬೆಳಕಿನಲ್ಲೂ ದೂರ ನಿಂತು ನೆರಳ ಕಂಡೆಯಾ.